ಈ ಕನ್ನಡ ಚಾನೆಲ್ ಗೆ ಜಾಯಿನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಡಿವಿಡಿಗಳ ಅಣ್ಣವರ್ಣವಾಗುತ್ತದೆ ಆದರೆ ಇಲ್ಲಿ ಚಿತ್ರ ದೊಡ್ಡ ಪೆನ್ ಡ್ರೈವ್ ರೂಪಕವನ್ನು ಅಣ್ಣವರ್ಣ ಮಾಡುವ ಮೂಲಕ ತಾವು ಅಪ್ಗ್ರೇಡ್ ಆಗಿದ್ದೇವೆ ಎಂದು ತೋರಿಸಿಕೊಟ್ಟಿತು ಮೊದಲಿಗೆ ಇಡೀ ಚಿತ್ರ ಚಿತ್ರದ ಬಗ್ಗೆ ಮಾತಾಡಿಕೊಂಡಿತು ಆಮೇಲೆ ಮಾತಿಗಿಳಿದವರು ದರ್ಶನ್ ಸಾಮಾನ್ಯ ಕನ್ನಡ ಪೇಷಕ ಪ್ರಯೋಗಾತ್ಮಕ ಸಿನಿಮಾ ನೋಡಬೇಕೆಂದರೆ ತಮಿಳ್ ಕಡೆ ಮುಖ ಮಾಡುತ್ತಾರೆ ಡಬಲ್ ಡಿಬಲ್ ಎಂಬ ಆಕ್ಷನ್ ಬೇಕೆಂದರೆ ತೆಲುಗು ಚಿತ್ರಗಳು ನೋಡುತ್ತಾರೆ ವಿದೇಶಿ ಲೊಕೇಶನ್ ನೋಡಬೇಕೆಂದರೆ ಬಾಲಿವುಡ್ ಕಡೆ ಕಣ್ಣು ಆರಿಸುತ್ತಾರೆ ಅಯ್ಯೋ ನೋಡ್ಬೇಕಲ್ಲ ಎಂದು ಕನ್ನಡ ಸಿನಿಮಾಕ್ಕೆ ಬರುತ್ತಾರೆ ಇದು ನಮ್ಮ ಸ್ಥಿತಿ ನಾವು ನಮ್ಮ ಭಾಷೆಯನ್ನು ಬೇರೆಯವರಿಗೆ ಕಲಿಸದೆ ಅವರ ಭಾಷೆಯೇ ವ್ಯವಹಾರ ಮಾಡುತ್ತೇವೆ ಎಂದು ಹರೇ ಕ್ಷಣ ಬೇಸರ ವ್ಯಕ್ತಪಡಿಸಿದರು ಮುಂದೆ ನಮ್ಮಲ್ಲಿ ಬರುತ್ತಿರುವ ಪ್ರಯೋಗಾತ್ಮಕ ಚಿತ್ರಗಳು ಬೆನ್ನಿಗೆ ನಿಂತರು ನಮ್ಮಲ್ಲಿ ಈಗ ಟ್ರೆಂಡ್ ಬದಲಾಗುತ್ತಿದೆ ಬೇರೆ ಯಾವ ಭಾಷೆಗಳಿಗೂ ಕಡಿಮೆ ಇಲ್ಲದಂತೆ ನಮ್ಮಲ್ಲಿ ಸಾಕಷ್ಟು ಪ್ರಯೋಗಾತ್ಮಕ ಚಿತ್ರಗಳು ಬರುತ್ತಿವೆ ಇದು ನಮ್ಮ ಚಿತ್ರರಂಗಕ್ಕೆ ಪ್ಲಸ್ ಪಾಯಿಂಟ್ ಇದೇ ರೀತಿ ಚಿತ್ರಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಲಿ ಜನರು ಆಶೀರ್ವಾದ ಮಾಡುತ್ತಾರೆ ಎಂದು ಹೊಸಬರ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸಿದರು ಸ್ವಾಮ್ಯಲ್ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಚಿತ್ರಕ್ಕೆ ಬಂಡವಾಳ ಹುಡಿದವರು ಹರೀಶ್ ಬಂಗೇರ್ ನುಬಿನ್ ಪಾಲ್ ಸಂಗೀತಕ್ಕೆ ಚಿತ್ರಕ್ಕಿದ್ದು ಒಂದು ಸಾಂಗನ್ನು ಚಂದನ್ ಶೆಟ್ಟಿ ಆಡಿದರು ಚಂದನ್ ಅವರ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೇ ಶೇರ್ ಮಾಡಿ